ಬ್ರಹ್ಮಸ್ವರೂಪ ಪರಮ ಜ್ಯೋತಿ ರೂಪ ಸನಾತನಿ ಸರ್ವವಿದ್ಯಾಧಿದೇವೀಯ ತಸ್ಯೈ ವಾಚೇ ನಮೋ ನಮಃ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿಯುಗಧಾರಿಣೇ ನಮಃ. ಇದು ನಾವು ಸರ್ವನಾಮಗಳದ್ದು ಉಪಯೋಗ ಇದು ಮಾಡಿದ್ವಲ್ಲ, ಹೇಳ್ಕೊಟ್ರಲ್ಲ ಗುರುಗಳು, ಅಯಂ ಏಷ ಸ ಅಂತೆಲ್ಲ. ಸೊ ಅದನ್ನು ನಾವು ಇವಾಗ ಪ್ರಾಕ್ಟೀಸ್ ಮಾಡೋಣ. ಗುರುಗಳು ಜಾಯಿನ್ ಆಗ್ತಾರೆ. ಇವಾಗ ಯಾವ್ದಾದ್ರು ಒಂದು ಪುಲ್ಲಿಂಗ ಶಬ್ದ ಹೇಳಿ ಯಾರು ಒಬ್ರು. ಕೃಷ್ಣ ಕೃಷ್ಣ. ಅವಾಗ ಯಾವ ಇದು ಉಪಯೋಗಿಸ್ಬೇಕಾಗತ್ತೆ ಮೇಲಿರೋ ಸರ್ವನಾಮಗಳಲ್ಲಿ? ಅಯಂ ಏಷ ಸ ನಲ್ಲಿ ಯಾವ್ದಾದ್ರು ಒಂದು ಉಪಯೋಗಿಸ್ಬೋದಲ್ವಾ. ಹಾಗೆ ಸ್ತ್ರೀಲಿಂಗ ಶಬ್ದ ಹೇಳಿದ್ರೆ ಯಾರೊಬ್ರು, ಗೀತಾ ಅಂತ ಹೇಳಿದ್ರೆ ಇಯಂ ಗೀತಾ, ಏಷಾ ಗೀತಾ, ಸಾ ಗೀತಾ, ಯಾವ್ದಾದ್ರೂ ಹೇಳ್ಬೋದು, ಯಾವ್ದಾದ್ರು ಒಂದು ಹೇಳ್ಬೋದು ಸ್ತ್ರೀಲಿಂಗಕ್ಕೆ. ಆಮೇಲೆ ನಪುಂಸಕಲಿಂಗ ಆದ್ರೆ ಇದಂ ಏತತ್ ತತ್ ಅಂತ ಹೇಳೋದು, ಯಾವ್ದಾದ್ರು ಒಂದು ಇದಂ ಪುಸ್ತಕಂ ಅಂತ ಹೇಳಿದ್ರೆ ಆಯ್ತು. ಸೊ ಅದನ್ನ ನಾವು ಸುಮ್ಮನೆ ಇವಾಗ ನಾವು ತುಂಬ ಬೇಕಾಗತ್ತಲ್ವ ಇದು ಪ್ರಾಕ್ಟೀಸ್, ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ. ಇವಾಗ ಯಾರು ಒಬ್ರು ಏನಾರು ಒಂದು ನಂಬರ್ ಹೇಳಿ. 10. ಟೆನ್. ಹಾ, ಸೊ ಇದಕ್ಕೆ ನೀವು ಹೇಳಬೇಕು ಸಾ ಲತಾ. ಸಾಲತ. ನೆಕ್ಸ್ಟ್ ಅದೇ ಥರ ಎಲ್ಲರೂ ಹೇಳ್ತಾ ಬನ್ನಿ, ನಾನು ಹೆಸರುಗಳೆಲ್ಲ ಕರೆಯಲ್ಲ, ನೀವೇ ಹೇಳ್ತಾ ಬನ್ನಿ. 8. ಅಯಂ ರಾಮಃ. ಹಾಂ, ಏಷ ರಾಮಃ ಸ ರಾಮಃ. ಆ ಸ. ರೀತಿನಾ? ಹಾಂ ಹೌದು. ಹಾಂ, ಯಾವ್ದಾದ್ರು ಒಂದು ಹೇಳಿದ್ರೆ ಸಾಕು ಮೂರರಲ್ಲಿ, ಸರಿಯಾದ ಒಂದು ಲಿಂಗದ ಜೊತೆ ಜೋಡಿಸಿ ಹೇಳಿದ್ರೆ ಆಯ್ತು. 5. ಇದಂ ಜಲಂ. ಇದಂ ಜಲಂ. 6. ಅಯಂ ಗಜಂ. ಅಯಂ ಗಜ. ಅಯಂ ಗಜ. ನೆಕ್ಸ್ಟ್ ಏಕಂ. ಸಹಸ್ರಶ. ಹಾಂ, ಆಮೇಲೆ 7. ಏತತ್ ಶಾಲಾ. ಏತತ್ ಆಗತ್ತಾ? ಇಯಂ ಶಾಲಾ. ಇಯಂ ಶಾಲಾ. ಹಾಂ, ಇಯಂ ಶಾಲಾ. 9. ಇದಂ ಫಲಂ. ಹಾಂ, ಏಟೀನ್. ಏಷ ಕಾಕ. ಏಷ ಕಾಕ. ಹಾಂ, 16. ಪಟಂ. ಇದಂ ಪಟಂ. ಜವನಿಕಾ ಆದ್ರೆ ಜವನೀಕ ಆದ್ರೆ ಇಯಂ ಏಷಾ ಜವನಿಕಾ. ಜವನಿಕ. ಏಷಾ ಏಕ. ಇಯಂ ಏಷಾ ಸಾ. ಮಹಿಳಾ. ಇಯಂ ಮಹಿಳಾ. ಇಯಂ ಮಹಿಳಾ. ಆಮೇಲೆ ಹಾಗೆ ಹಾರ ಅಂತಾನು ಇದೆ ನೋಡಿ ಇಲ್ಲಿ, ನಾನು ಅದನ್ನ ಬರ್ದಿಲ್ಲ ಅಷ್ಟೆ, ಆರೋ ಮಾರ್ಕು ಹಾರ ಇದೆ, ಅದನ್ನ ಅದೇನು ಹೇಳ್ಬೋದು ಹಾರ. ಹಾರ. ಮಾಲಾ. ಮಾಲಾ. ಇಯಂ ಮಾಲಾ. ಮಾಲಾ ಆದ್ರೆ ಇಯಂ ಮಾಲಾ, ಹಾರ ಆದ್ರೆ ಏಷ ಹಾರ. ಏಷ ಹಾರ.
14 ಇದಂ ವನಂ. ಇದಂ ವನಂ. ಏತತ್ ವನಂ ಆಗ್ಲೂ ಆದ್ರೂ ಆಗ್ಬೋದಲ್ವಾ, ಬಟ್ ವನಂ ಅಲ್ಲಿ ನಾವಿಲ್ಲ, ಸೊ ತತ್ ವನಂ ಆದ್ರೂ ಆಗ್ಬೋದು. ತದ್ವನಂ. ತತ್ ಫಲಂ. ತತ್ ಫಲಂ. ತತ್ ಫಲಂ. 13 ರಥಃ. ಏಷ ರಥಃ. ಏಷ ರಥಃ. ಟೂನ ಒನ್ ಆಯ್ತಾ? ಆಯ್ತು. ಅಜ ಏಷ ಅಜ. ಯಂ ಗಜ. ಏಷ ಅಜ. ಇಯಂ ಅಜ. ಹಾ ಕರೆಕ್ಟ್. ತ್ರೀನು ಆಗ್ಲಿಲ್ವಾ? ದೀನ. ಹಾ ಇದಾಗಿಲ್ಲ. ಸಾಕಶ. ಸಾಕಶ. ಈಗ ಇದು ಮುಗ್ದಿದೆ ಅಂದ್ರೆ ಇನ್ನೊಂದು ಆಕ್ಟಿವಿಟಿ ಮಾಡೋಣ. ಇದು ಆಯ್ತಲ್ಲ, ಇನ್ನು ಇನ್ನೇನ ಇನ್ಯಾವ್ದಾರು ಬಾಕಿ ಇದೆಯಾ ನಂಬರ್ಸ್ ನೋಡಿ? 15. ಹಾ ಅಣ್ಣ. ಎಂ ಕಣ ಫಣ. ಫಣ. ಎಂ ಫಣ. ಫಣ. ಫ ಅನ್ಬಾರ್ದು ಅಂದ್ರಲ್ಲ ಗುರುಗಳು. ಎಂ ಫಣ. ಸಿಕ್ಸ್ ಆಗಿಲ್ವಾ? ಅಜ ಗಜ. ಸಾರಿ, ಏಷ ಗಜ. ಏಷ ಗಜ ಅಥವಾ ಸಹ ಗಜ. ಆಯ್ತು. ಇದಂ ಕರಂ. ಇದಂ ಕರಂ. ಒಂದೇ ಲೆಕ್ಕ 1 ರಿಂದ 18 ಮಾಡ್ತೀರಾ ಒಂದ್ಸರಿ, ಯಾವಾಗ ಯಾವ್ದಾದ್ರು ಮಿಸ್ ಆಗಿದ್ರೆ ಸಿಗುತ್ತೆ. ಸರಿ ಸರಿ. ಕಶ. ಎಂ ಕಶ. ಮಹಿಳಾ. ಸಾ ಮಹಿಳಾ. ಇದಂ ಜಲಂ. ಜಲಂ. ಇದಂ ಜಲಂ. ಗಜ. ಗಜ. ಸಾ ಶಾಲಾ. ಅಯಂ ರಾಮ. ಇದಂ ಫಲಂ. ಫಲಂ. ಸಾ ಲತಾ. ಸಾ ಲತಾ. ಇದಂ ಕರಂ. ಕರಂ. ಆ ರಸ. ಇದೆ ಅಯಂ ರಸ. ಅಯಂ ರಸ. ಸಹರಥ. ಸಹರಥ. ಇದಂ ವನಂ. ವನಂ. ಫಣ. ಫಣ. ಇದಂ ಪಟಂ. ಇದಂ ಪಟಂ. ಜವನಿಕಾ. ಏಷ ಮಾಲಾ. ಏಷ ಮಾಲಾ. ಸಾಕ. ಹಾ ಇವಾಗ ಇನ್ನೊಂದು ಆಕ್ಟಿವಿಟಿ ಮಾಡೋಣ. ಇದು ಇದೇ ತರ, ಆದ್ರೆ ಒಬ್ಬರನ್ನೊಬ್ಬರು ಪ್ರಶ್ನೆ ಕೇಳ್ಕೊಳ್ಳೋಣ. ಒಂದು ನಂಬರ್ ಚೂಸ್ ಮಾಡಿ ಸಹ ಕಹ ಅಂತ ಕೇಳ್ಬೋದು. ಹಾಗೆ ಒಬ್ಬರ ಹೆಸರು ಹೇಳ್ಬಿಟ್ಟು ರೂಪ ಭಗಿನಿ ಸಾಕ ಅಂತ ಕೇಳ್ಬೋದು. ಯಾರು ನಂಬರ್ ಹೇಳ್ತಾರೋ ಅವರು ಇನ್ನೊಬ್ಬರನ್ನ ಪ್ರಶ್ನೆ ಕೇಳ್ಬೇಕು, ಅವರು ಉತ್ತರ ಕೊಡ್ಬೇಕು. ಹಾಗೆ ನಾವು 1 2 3 4 ಅಂತಾನೆ ಆರ್ಡರ್ ಅಲ್ಲೇ ಹೋಗ್ಬೋದಾ? ಆರ್ಡರ್ ಅಲ್ಲೇ ಹೇಳ್ಬೋದು. ಹೋಗ್ಬೋದು. ಹಾ ಅವಾಗ ಅಂದ್ರೆ ಯಾವ್ದು ಮಿಸ್ ಆಯ್ತು ಅಂತ. ಮಿಸ್ ಆಗಲ್ಲ. ಏಷಕ. ಏಷ ಶಿರ. ಏಷ ಶಿರ.
ಇದಂ ಕಿಂ? ಇದಂ ಜಲಂ. ಇದಂ ಸರಿ, ಜಲಂ. ಜಾಲಂ ಜಾಲಂ ಜಲಂ ಜಾಲಂ. ಜಾಲಂ. ಅಯಂ ಕಃ? ಅಯಂ ಹಂಸ. ಹಂಸಃ. ಹಂಸ. ಇದಂ ಕಿಂ? ತತ್ ಹಲಂ. ಆಮೇಲೆ ಇನ್ನೊಂದು ಪ್ರಶ್ನೆ, ಇವಾಗ ನಾನು ನೀವು ಇದಂ ಅಂದ್ರಿ, ನಾನು ತತ್ ಅನ್ಬೋದಾ? ಇಲ್ಲ, ಹಾಗೆ ಹೇಳೋದಾಗಿದೆ. ಆಕ್ಚುಲಿ ಅನ್ಬೋದಲ್ವಾ, ಯಾಕಂದ್ರೆ ನಿಮ್ಮ ಹತ್ರ ಇರ್ಬೋದು ಇದು ಇದಂ ಕಿಂ ಇದು ಅಂತ ಏನು ದೂರ ಅದು? ಇರ್ಬೋದು. ಇದು ಏನು ಅದು? ಓಕೆ, ನಿಮ್ಮ ಹತ್ರ ಹಲಂ ಇರ್ಬೋದು, ಸೊ ನೀವು ಇದಂ ಕಿಂ ಅಂತ ಕೇಳ್ತೀರಾ. ನಾನು ದೂರ ಇರ್ಬೋದು, ಸೊ ತತ್ ಹಲಂ ಅಂತಾನು ಹೇಳ್ಬೋದು. ಓಕೆ. ಇಯಂ ಕ? ಏಷಾ ಕ? ಏಷಾ ಕ? ಏಷಾ ದರಾ? ಏಷಾ ಏಷಾ ದರ? ದರಾ? ದರ ತತ್ ಕಿಂ? ಪ್ರತ್ಯುತ್ಕಂ. ಪ್ರತ್ಯುತ್ಕಂ. ಇಯಂ ಕ? ಪಾದರಕ್ಷಾ. ಇಯಂ ಪಾದರಕ್ಷಾ. ಬಾಲಾ. ಸಾ ಕ? ಸಾ ಬಾಲಾ. ಬಾಲಾ. ಇದಂ ಕಿಂ? ಇದಂ ಇದಂ ಪಾತ್ರಂ? ಯೇಷಃ ಪಾಶಃ? ಪಾಶಃ. ಅಜಃ. ಅಯಂ ಕಃ? ಅಯಂ ಅಜಃ. ಅಯಂ ಅಜಃ. 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 ಯೇಷಾ ಕಾ? ಏಷಾ ದೇವಿ. ಇದು ತತ್ ದೇವ್ ತತ್ ತತ್ ಕಿಂ ಅಂತ ಆಗ್ಬೋದಲ್ವಾ? ಆಗತ್ತೆ. ತತ್ ತತ್ ಕಿಂ? ತತ್ ವಜ್ರಂ? ತತ್ ವಜ್ರಂ. ಗಿರಂ. ಚಲೋ. ಜರಾಕ್. ಸಾ ಜರಾ? ಜರಾ. ರಾಮ. ರಮ. ಇಲ್ಲಿ ಜರ ಅಂದ್ರೆ ಅರ್ಥ ಏನಾಗುತ್ತೆ? ಜರ ಅಂದ್ರೆ ಇದಲ್ವಾ, ಮುಪ್ಪು. ಮುಪ್ಪು ಇದಾದ್ರು ಆಗ್ಬೋದು, ನಂಗೆ ಗುರುಗಳಿದ್ರೆ ಅವ್ರ ಹೇಳ್ಬೋದು. ತೀರಾ ವಯಸ್ಸಾದವರು ಅಂತ. ಅದು ವ್ಯಕ್ತಿನೂ ಆಗ್ಬೋದು, ಸ್ಟೇಟ್ ಆಫ್ ಬೀಯಿಂಗು ಆಗ್ಬೋದು ಅನ್ಸುತ್ತೆ. ಒಂದ್ಸತಿ ಗುರುಗಳಿಗಾದ್ರೆ ಹೇಳ್ಬೋದಲ್ವಾ? ಯಾಕೆಂದ್ರೆ ಜರ ಅಂದ್ರೆ ಮುಪ್ಪು ಅಂತ ಮಾತ್ರ ಅರ್ಥ ಗೊತ್ತಿತ್ತು, ಮನುಷ್ಯರಿಗೂ ಅದು ಪ್ರಯೋಗ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಂಗೆ ಗೊತ್ತು. ಜರ ನೋಡಿದಾಗ ನಮ್ಗೆ ಇದು ಆಕಾರ ಅಂತ, ಹಾಗಾಗಿ ಸ್ತ್ರೀಲಿಂಗ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಸಾ ಜರ ಅಂತ ಹೇಳ್ಬೋದು. ಇಲ್ಲ, ಆದ್ರೆ ಆದ್ರೆ ಆಕಾರ ಅಂತ ಸ್ತ್ರೀಲಿಂಗ ಹೌದಾ? ಆಕಾರ ಅಂತ ಸ್ತ್ರೀಲಿಂಗ ಹೌದು, ಆದ್ರೆ ನಾನು ಹೇಳಿದ್ದು ವ್ಯಕ್ತಿನಾರು ಆಗ್ಲಿ ಅಥವಾ ಬರೀ ಮುಪ್ಪು ಅನ್ನೋ ಸ್ಟೇಟ್ ಆಫ್ ಬೀಯಿಂಗ್ ಆರು ಆಗ್ಲಿ, ಎರಡಕ್ಕೂ ನಾವು ಸಾ ಏಷಾ ಕಾ ಅದು ಇಯಂ ಅಂತಾನೆ ಹೇಳ್ಬೋದಲ್ವಾ? ಅಂದ್ರೆ ವ್ಯಕ್ತಿಗೆ ಅದು ಹೇಳ್ಬೇಕು ಅಂತೇನಿಲ್ಲ ಅಲ್ವಾ? ಅದು ಬರೀ ವ್ಯಕ್ತಿಗೆ ಹೇಳ್ತಾರೋ ಇಲ್ವೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಸಾಕ ಸಾರಮ
ವ್ಯಕ್ತಿ ಅಥವಾ ವಸ್ತು ಅಥವಾ ಭಾವನೆ ಅಥವಾ ಏನೇ ಆಗಿದ್ರು ಕೂಡ ಆ ಪದ ಅನ್ನುವುದು ಯಾವ ಲಿಂಗದಲ್ಲಿದೆ ಅದಕ್ಕೆ ಸರಿಯಾದಂತಹ ಏಷ ಅಥವಾ ತದ್ದು ಏತದ್ ಈ ಪದಗಳನ್ನ ಹಾಕೊಳ್ಳುವಂಥದ್ದು ಹೊರತು ನಾವು ಕನ್ನಡದಲ್ಲಿ ಮಾತನಾಡುವ ಹಾಗೆ ಅದರ ಹೊರಗಿನ ವಸ್ತು ಸ್ವರೂಪವನ್ನು ನೋಡಿ ಸ್ತ್ರೀಲಿಂಗನ ಪುಲ್ಲಿಂಗನ ಸಂಸ್ಕೃತ ಲಿಂಗನ ಅಂತ ಗುರುತಿಸುವುದಲ್ಲ. ಆದ್ರೆ ಜರ ಅಂತ ವ್ಯಕ್ತಿಗೆ ಹೇಳ್ತಾರ? ಜರ ಅಂತ ಒಬ್ಳು ಮುದಿತನದ ಅಭಿಮಾನಿ ದೇವತೆ ಒಬ್ಳು ಇದ್ದಾಳಲ್ಲ, ಆ ಪುರಂಜಯನಿಗೆ ಅವನ ಮನೆಗೆ ಒಬ್ರು ಬರ್ತಾಳೆ ಜರ, ನಾನು ನಿನ್ನನ್ನು ಮದುವೆ ಆಗ್ಬೇಕು ಅಂತ. ಜರ ಹಾಗೆ ಅವನ ಅಲ್ಲ ರಾಕ್ಷಸಿ ಅಂತ ಅಂದ್ರೆ ಅದು ಮುದಿತನದ ಅಭಿಮಾನಿ ದೇವತೆ, ಅವನ ಆಗಲ್ಲ ಅಂತಾನೆ. ಆದ್ರೆ ಅದು ಅವನಿಗೆ ಗೊತ್ತಿಲ್ದೇನೆ ಮದುವೆ ಆಗಿ ಹೋಗಿರುತ್ತೆ. ಅಂದ್ರೆ ಏನಂದ್ರೆ ಮುದಿತನ ಅನ್ನೋದು ನಾವು ಬೇಡ ಅಂದ್ರೂ ಬರುತ್ತೆ, ಅದರ ನಿಯಂತ್ರಣ ಶಕ್ತಿ ಒಂದು ದೇವತೆ ಇದೆ ಅದು ಜರ ಅಂತ. ಅಲ್ಲಿ ರಾಕ್ಷಸಿ ಅಂತಾನು ಕರೀತಾರೆ, ರಾಕ್ಷಸಿ ಆಗಿದ್ದು ಕೂಡ ಮೃತ್ಯು ಶಕ್ತಿಯಾಗಿ ಅದು ಕೆಲಸ ಮಾಡುತ್ತೆ. ಅದರಿಂದ ಒಟ್ಟಂತೂ ವ್ಯಕ್ತಿಯೂ ಹೌದು, ವ್ಯಕ್ತಿಯೂ ಒಂದಿದೆ, ಮುದಿತನ ಅನ್ನೋದು ಒಂದಿದೆ, ಜರ ಅಂತ ಒಬ್ಬ ಪುಲ್ಲಿಂಗದ ಶಬ್ದದ ವ್ಯಾಧನು ಇದ್ದಾನೆ ಜರ ಅಂತ. ಪುಲ್ಲಿಂಗ ಶಬ್ದ ಆಗುತ್ತೆ ಅವಾಗ ಜರ ಅಂತ. ಅವನು ಕೃಷ್ಣನ ಪಾದಕ್ಕೆ ಬಾಣ ಬಿಡ್ತಾನಲ್ವಾ ವ್ಯಾಧ, ಅವನ ಹೆಸರು ಜರ ಅಂತ. ಜರಾಸಂಧನನ್ನ ಸೇರಿಸಿದವಳು, ಆ ಜರಾಸಂಧನ ಇದು ಮಾಡಿದವಳು ಒಬ್ಳು, ಅವಳು ರಾಕ್ಷಸಿ ಒಬ್ಳು ಜರ ಅಂತ. ಸೊ ವ್ಯಾಧ ಆದ್ರೆ ಜರ ಅಂತಾನು ಆಗತ್ತಾ? ಜರ ಜರ ಎರಡು ಆಗತ್ತಲ್ವಾ? ಹೌದು. ಸರಿ, ಥ್ಯಾಂಕ್ ಯು. ಇದಾಯ್ತು, ಇದು ಆಯ್ತಲ್ವಾ? ಒಂದ್ ನಿಮಿಷ ಹಿಂದಿರುಗಕ್ಕೆ ಹೋಗ್ತೀರಾ? 16ಕ್ಕೆ ಹಾ ಸಖಿ. ಓಕೆ, ಇದು ಮೊದಲನೇ ಸಾರಿ ಇಕಾರ ಅಂತ ಬಂದಿದೆ ಅನ್ಸುತ್ತೆ. ಹೌದು, ಇಲ್ಲ ದೇವಿನೂ ಬಂದಿತ್ತು. ದೇವಿನೂ ಬಂದಿತ್ತು. ಹಾ ಹೌದು, ದೇವಿನೂ ಬಂದಿತ್ತು. ಸರಿ, ಈ ಸಖಿಗೆ ಪ್ಲೂರಲ್ ಮತ್ತೆ ಬಹುವಚನ ಮತ್ತೆ ದ್ವಿವಚನ ಬರೆಯುವುದು ಹೇಗೆ? ಅದು ಶಬ್ದ ಬುಕ್ಕಲ್ ನದಿ ತರ ಅನ್ಸುತ್ತೆ, ನದಿ ಶಬ್ದವತ್ ಅನ್ಸುತ್ತೆ. ಇದಕ್ಕೆ ಏಷ ಕ ಅಂತ ಬರುತ್ತಲ್ವ? ಹಾ, ಏಷ ನದಿ ನದ್ಯೌ ನದ್ಯ ತರ ಸಖಿ ಸಖ್ಯೌ ಸಖ್ಯ ಕರೆಕ್ಟ ಅಂತ. ಪ್ರಥಮ ಪುರುಷ ಏಕವಚನ ದ್ವಿವಚನ ಬಹುವಚನದಲ್ಲಿ ಸಖಿ ಸಖ್ಯೌ ಸಖ್ಯ. ಕರೆಕ್ಟಾ? ಗೊತ್ತಿಲ್ಲ, ಹುಡುಕ್ತಾ ಸಖಿ, ನಾನು ಹುಡುಕ್ತಾ ಇದ್ದೀನಿ. ಸಖಿ ಸಖ್ಯೌ ಸಖ್ಯ. ಹಾ, ನಾನು ಬುಕ್ ನೋಡ್ಕೊಂಡು ನದೀದ್ ಹೇಳಿದೆ, ಅದು ಅದೇ ತರ ಅನ್ಕೊಂಡಿದೀನಿ. ಹೌದು, ಪ್ರಥಮ ವಿಭಕ್ತಿ ಅದೇ ಬರುತ್ತೆ. ಪ್ರಕೋಷ್ಠ ಎಂದ್ರೆ ಏನು? ಇದು ರೂಮ್, ಒಂದು ಕೊಠಡಿ. ಕೊಠಡಿ, ಕೊಠಡಿ. ಏಷ ಭಿತ್ತಿ. ಹಾ, ಭಿತ್ತಿ ಅಂದ್ರೆ ವಾಲ್ ಅಲ್ವಾ, ಗೋಡೆ. ಭಿತ್ತಿ
ಸೊ ಅಷ್ಟೇ ಮುಗೀತು. ಆಮೇಲೆ ಇನ್ನೂ ನಾವೇನ್ ಮಾಡ್ಬೋದು ಅಂದ್ರೆ, ನಮ್ ಸುತ್ತಮುತ್ತಲೂ ಇರೋದು ಯಾವ್ದಾರ ಒಂದು ವಸ್ತು ಹೇಳ್ಬಿಟ್ಟು ಅದು ತತ್ ಯುತಕಂ ಅಥವಾ ತತ್ ಪಟಂ ಆ ಥರನೂ ಹೇಳ್ಬೋದು ಇವಾಗ, ಅಂದ್ರೆ ಇವಾಗ್ಲಾರು ಹೇಳ್ಬೋದು, ಅಥವಾ ಅದು ಆ ಥರದ್ದು ವರ್ಡ್ಸ್ ನಮಗ್ ಗೊತ್ತಿಲ್ಲದೆ ಇರೋ ಹೆಸರುಗಳು, ಅಂದ್ರೆ ಸಂಸ್ಕೃತದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲದೆ ಇರೋದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಅದನ್ನು ಕೇಳ್ಕೊಬಹುದು ನಾವು ನಾವೊಬ್ರಿಗೊಬ್ರು. ಪೆನ್ಗೆ ಏನಂತಾರೆ? ಯಾವುದು? ಪೆನ್? ಪೆನ್, ಲೇಖನಿ. ಲೇಖನಿ ಅಲ್ವಾ, ಲೇಖನಿ. ಅದು ಸ್ತ್ರೀಲಿಂಗ ಆಗತ್ತ? ಹಾ ಹೌದು, ಸ್ತ್ರೀಲಿಂಗ. ಲೇಖನಿಗೂ ಸಹ ಹಾಗೆ ಬಹುವಚನ ಮತ್ತೆ ದ್ವಿವಚನ. ನೀವು ಸಖಿ ಹೇಳಿದಾಗೆ ಹೌದು, ಲೇಖನಿ, ಲೇಖನ್ಯೋ, ಲೇಖನ್ಯಃ. ಇದು ಕನ್ನಡಕ್ಕೆ ಏನಂತಾರೆ? ಉಪನೇತ್ರಂ. ಅದು ಹಾಗಾದ್ರೆ ನಪುಂಸಕಲಿಂಗ ಆಗುತ್ತೆ. ಇವಾಗ ಬೇಕಾದ್ರೆ ಇದ್ದಿದೆಯಲ್ಲ ಒಂದು ಶಬ್ದ ಚಿತ್ರ ಶಬ್ದಕೋಶ, ಅದನ್ನ ನೋಡ್ಕೊಂಡು ನಾವೇ ಇದನ್ನೇ ಕಂಟಿನ್ಯೂ ಮಾಡ್ಬೋದು. ಮಾಡ್ಲಾ? ಆಮೇಲೆ ನಾವು ಇವಾಗ ಬರೀ ಏಕವಚನದ್ದು ಪ್ರಾಕ್ಟೀಸ್ ಆಯ್ತು, ದ್ವಿವಚನದ್ದು ಮಾಡ್ಕೋಬಹುದು ಆಮೇಲೆ. ಕಾಣಿಸ್ತಿದ್ಯಾ ಬುಕ್? ಹಾ ಕಾಣಿಸ್ತಾ ಇದೆ. ಏತದ್ ಕಿಂ? ಏತದ್ ನೇತ್ರಂ ಫಲ್, ಸರಿಯಾ? ತತ್ ಲಲಾಟಂ. ಏತತ್ ಲಲಾಟಂ. ಏತತ್ ಲಲಾಟಂ. ಏಷಕ್ಕ ಏಷ ಕಪೋಲ. ಕಪೋಲಃ. ಏಷ ಏಷ ಕ ಏಷಾ ಕನೀನಿಕಾ. ಕನೀನಿಕಾ. ಇದಂ ಕಿಂ? ಇದಂ ಕಿಂ? ಇದಂ ಮುಖಂ. ಇದಂ ಮುಖಂ. ಅರ್ಧ ನಿಚೋಲ ಕಾ ಧರತಿ? ಬಾಲಾ ಅರ್ಧ ನಿಚೋಲ ಧರತಿ. ನಾಸಾಭರಣಂ ಕಾ ಧರತಿ? ಮಹಿಳಾ ನಾಸಾಭರಣಂ ಧರತಿ. ಮಹಿಳಾ ಧರತಿ. ನಾಸಾಭರಣ ಮಹಿಳಾ. ವಜ್ರಂ ಲಸತಿ. ಉಪನೇತ್ರಂ ಬಂತು ನೋಡಿ. ವೇಣಿ ಗ್ರಂಥಿ ಅಂದ್ರೇನು ಇಲ್ಲಿ? ಅದು ಉಪನೇತ್ರಂ ಪಕ್ಕದಲ್ಲಿ ಇದೆಯಲ್ಲ. ವೇಣಿ ಗ್ರಂಥಿ ಅಂದ್ರೆ ಇದಲ್ವಾ, ಅಂದ್ರೆ ಹುಚ್ಚು. ಹುಚ್ಚು ಹುಚ್ಚು ಇರ್ಬೋದು, ಅಥವಾ ಓಕೆ. ಜಡೆ ಕಟ್ಕೊಳಕ್ಕೆ. ಮುಂದುವರ್ಸೋಣ ಸಾಕ? ನೀವು ಆವಾಗ ತೋರಿಸ್ತಾ ಇದ್ರಲ್ಲ ಅಯಂ ಏಷ, ಹಾ ಅದು 1 ನಿಮಿಷ ಪುನಃ ಆಗಿ ತರ್ತೀರಾ? ಹಾ ಹಾ ಕೇಳಿಸ್, ಕಾಣಿಸ್ತದಲ್ಲ. ಹಾ ಕಾಣಿಸ್ತಾ ಇದೆ. ಅಯಂ ಏಷ ಸ, ಇದು ಮೂರಿದೆ. ನಾವು ಯಾವ ಯಾವಾಗ ಯಾವ್ದನ್ನು ಉಪಯೋಗಿಸ್ತೀವಿ ಅಂತ. ಅಯಂ ಏಷ ಸ ಪೂರ್ತಿ ಪುಲ್ಲಿಂಗದ ಶಬ್ದಗಳು, ಇಯಂ ಏಷ ಸ ಸ್ತ್ರೀಲಿಂಗದ್ದು ಸರ್ವನಾಮಗಳು, ಇದಂ ಏತತ್ ತತ್ ನಪುಂಸಕಲಿಂಗ ಸರ್ವನಾಮಗಳು. ಸೊ ಇಲ್ಲಿ ಯಾವ ಇದು ಬರುತ್ತೆ ಶಬ್ದದ ಜೊತೆ ಉಪಯೋಗಿಸ್ಬೇಕು ಆ ಸರಿಯಾದ ಶಬ್ದ. ಸ್ತ್ರೀಲಿ ಇವಾಗ ಸ್ತ್ರೀಲಿಂಗದ ಪದ ಆದರೆ ಸ್ತ್ರೀಲಿಂಗದ್ದು ಯಾವ ಶಬ್ದ ಬೇಕಾದ್ರೆ ಹೇಳ್ಬೋದು, ಸರ್ವನಾಮ ಬೇಕಾದ್ರೆ ಹೇಳ್ಬೋದು. ಇಯಂ ಲತಾ, ಏಷಾ ಲತಾ, ಸಾ ಲತಾ. ಹಾಗೆ ಇದಂ ಲತಾ ಅಂತ ಹೇಳಕ್ಕಾಗಲ್ಲ, ಏಷಃ ಲತಾ ಅಂತ ಹೇಳಕ್ಕಾಗಲ್ಲ. ಹಾಗೆ ನನ್ನ ಪ್ರಶ್ನೆ ಇದ್ದಿದ್ದು ಇವಾಗ ಅಯಂ ಏಷ ಸ, ಇದು ಮೂರಿದೆ, ಹಾ, ಇದನ್ನ ಯಾವಾಗ ಅಯಂ ಅಂತ ಹೇಳೋದು, ಯಾವಾಗ ಏಷ ಅಂತ ಹೇಳೋದು, ಯಾವಾಗ ಸ ಅಂತ ಹೇಳೋದು ಪುಲ್ಲಿಂಗಕ್ಕೆ ಸರಿ? ಹಾ ಏಷ ಅಂತ ಹತ್ರ ಇರೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನೆಕ್ಸ್ಟ್.
ಏಷ ಅಂದ್ರೆ ಮುಟ್ಟಕ್ಕಾಗೋ ಅಷ್ಟು ಹತ್ತಿರದಲ್ಲಿರೋ ವಸ್ತುಗಳನ್ನ ಏಷ ಏಷ ಅಂತ ಹೇಳ್ಬೋದು, ಅಥವಾ ಅಂದ್ರೆ ಫಾರ್ ಅಲ್ವಾ, ಹೇಳ್ಬೋದು. ಹಾಂ ಸ ಅಂದ್ರೆ ಫಾರ್ ಇರೋದು, ವಿಚ್ ಕೆನ್ ನಾಟ್ ಹಾಂ ಬಿ ಟಚ್ಡ್. ಹೌದು, ಸ ಅಂದ್ರೆ ದೂರ ಇರೋದು. ಕನ್ಫ್ಯೂಷನ್ ಬರೋದು ಐ ಎಂ ಏಷ ಜೊತೆ ಅಲ್ವಾ. ಐ ಎಂ ಅಂದ್ರೆ ಹತ್ರ ಇದೆ ಬಟ್ ಆಗೋಷ್ಟು ಹತ್ರ ಇಲ್ದೇ ಇರ್ಬೋದು, ಅವಾಗ ಐ ಎಂ ಅಂತ ಹೇಳ್ಬೋದು. ತೀರಾ ಹತ್ರ ಇರೋವಾಗ ಮನಸ್ಸಿಗೆ ಅಥವಾ ಫಿಸಿಕಲ್ ಆಗಿ ಕೈಗೆ ರೀಚ್ಗೆ ಏಷ ಅಂತ ಹೇಳ್ಬೋದು. ಸಹ ಅಂದಾಗ ದೂರದ್ದೇ, ಅದು ಯಾವಾಗ್ಲೂ ಸಹ ಸಾ ತತ್ ಎರಡು ಮೂರು ದೂರದ್ದು. ಸರಿ ಅಲ್ವಾ? ಅದು ಹೇಗಾಗುತ್ತೆ? ತೀರಾ ಹತ್ರ ಅಂದ್ರೆ ಅದು ಕೈಗೆಟಕುವುದು, ತೀರಾ ಹತ್ರ ಆದ್ರೆ ಕೈಗೆಟಕೊಲ್ಲ ಅಂತ ಹೇಗೆ ಹೇಳೋದು? ಇದೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಾ? ಹೇಳಿ ಹೇಳಿ. ಅದೇ ಈಗ ಒಂದು ಪುಸ್ತಕನ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ, ಆ ಕೈಯಲ್ಲಿ ಹಿಡ್ಕೊಂಡಿದ್ದನ್ನ ಏಷಃ ಅಂತ ಸಂಬೋಧನೆ ಮಾಡೋದು. ನಾನು ಇರೋ ಕೋಣೆಯಲ್ಲೇ ಒಂದು ಟೇಬಲ್ ಮೇಲೆ ಇರುತ್ತೆ, ಅದು ಅಯಂ ಬರುತ್ತೆ, ಅಯಂ ಇಯಂ ಇದಂ ಅಂತ. ಇದ್ರ ಮಧ್ಯೆ ಇನ್ನೊಂದು ಡಿಸ್ಟೆನ್ಸ್ ಸೂಚಕ ಬರುತ್ತೆ, ಅಪರೋಕ್ಷವಾಗಿದೆ, ಕಣ್ಣಿಗೆ ಕಾಣುತ್ತೆ. ಈಗ ಸೂರ್ಯ ಕಾಣುತ್ತೆ, ನಕ್ಷತ್ರಗಳು ಕಾಣುತ್ತೆ, ಆದ್ರೆ ಅದನ್ನ ಧಾವಿಸಿ ಪಡೆಯಕ್ಕಾಗಲ್ಲ. ಅದು ಅಸೌ ಇಲ್ಲ ಅಧಸ್ ಅಂತ ಬರುತ್ತೆ. ಪರೋಕ್ಷವಾಗಿರೋದು ನಮ್ ಕಣ್ಣಿಗೆ ಕಾಣಲ್ಲ, ಅಥವಾ ಪಕ್ಕದ ಕೋಣೆನಲ್ಲಿ ಎಲ್ಲೋ ಇರ್ತಾರೆ, ನಮ್ಮ ಮನ್ಸ್ನಲ್ಲಿ ಇರ್ತಾರೆ, ಥಾಟ್ ಪ್ರೊಸೆಸ್ ನಲ್ಲಿ. ಅಂತವ್ರೊಬ್ರು ಇದ್ರು ಅಂತ ಯೋಚನೆ ಮಾಡ್ತೀವಿ, ಅವ್ರಿಗೆ ತತ್ ಆತರ ಒಂದು ಸೂತ್ರ ನೋಡಿದೆ. ಅದೇ ನೀವು ಗ್ರೂಪಲ್ಲಿ ಕಳಿಸಿದ್ದೀರ. ಅದೇ ನಾಲ್ಕು ಬರುತ್ತೆ ಆಕ್ಚುಲಿ, ಡಿಸ್ಟೆನ್ಸ್ ತುಂಬಾ ಹತ್ರ, ಕಣ್ಣಿಗೆ ಕಾಣುತ್ತೆ ಪ್ಲಸ್ ಧಾವಿಸಿ ಪಡಿಬಹುದು. ಅದನ್ನ ಅಯಂ ಇಯಂ ಇದಂ ಬಳಸ್ತಾರೆ, ಕಣ್ಣಿಗೆ ಕಾಣುತ್ತೆ ಬಟ್ ನಮ್ ಕೈಗೆ ಎಟ್ಟದೇ ಇಲ್ಲ. ಸೂರ್ಯ ಚಂದ್ರ ನಕ್ಷತ್ರ ಬೆಟ್ಟ ಗುಡ್ಡ ಅದು ಅಧಸ್ ಅಸೌ ಅಂತ ಪ್ರಯೋಗ ಮಾಡ್ತಾರೆ. ಈಗ ಉಪನಿಷತ್ತಲ್ಲಿ ಈಶಾವಾಸ್ ಪೂರ್ಣ ಮದ ಅಂತ ಹೇಳ್ತಾರಲ್ಲ, ಆ ಭಗವಂತ ಅಂತ, ದೂರದಲ್ಲಿರೋ ಭಗವಂತ, ಆತರ ಸೂತ್ರ ನೋಡ್ತಾರೆ. ಶೇರ್ ಮಾಡ್ಬೇಕು ಅನ್ನಿಸ್ತದೆ, ಕೇಳಿದ ಅಷ್ಟೇ. ಹಾ, ಅದೇ ಧನ್ಯವಾದಗಳು. ಅನ್ನೋದಕ್ಕೆ ಬೇರೆ ಬೇರೆ ಇದ್ರದ್ದು ಲಿಂಗಗಳದ್ದು ಪ್ರಯೋಗ ಗೊತ್ತಾಗ್ಬೇಕಷ್ಟೆ ನಮ್ಗೆ ಅಲ್ವಾ. ಇವಾಗ ಅದಸ್ ಅನ್ನೋದು ಇದು ಅಸೌ ಅನ್ನೋದು ಅಸೌ ಅನ್ನೋದು ಇದು ಗಂಡು ಹೆಣ್ಣು ಅಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗ ಎರಡಕ್ಕೂ ಅಸೌ, ನಪುಂಸಕ ಲಿಂಗ ಬಂದ್ರೆ ಅದಸ್ ಅಂತ ಬಳಸ್ತಾರೆ. ಓಕೆ. ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದಗಳು. ಧನ್ಯವಾದಗಳು. ಮುಗಿಸೋಣ. ಹಾಂ, ಮುಗಿಸೋಣ. ಹಾಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂಶತಃ.